ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್. ನಾನು ಭಾವನಾ ನಾಗಯ್ಯ. ಲೆಫ್ಟ್ ರೈಟ್ ಅಂಡ್ ಸೆಂಟರ್ 187 ಕೋಟಿಯ ಕಳಂಕ ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಭ್ರಷ್ಟಾಚಾರ ವಿರುದ್ಧದ ನಮ್ಮ ಹೋರಾಟ ಜನರ ಅಭಿವೃದ್ಧಿಗಾಗಿ ಅಂತ ವಿಧಾನಸಭಾ ಎಲೆಕ್ಷನ್ ನಲ್ಲಿ ಘಂಟಾಘೋಷವಾಗಿ ಘೋಷಣೆಗಳನ್ನ ಕೂಗ್ತಾ ಇದ್ದ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ಮೇಲೆ 1.5 ವರ್ಷದಲ್ಲಿ 2 ಪ್ರಮುಖ ಹಗರಣಗಳನ್ನ ತಲೆ ಮೇಲೆ ಹೊತ್ಕೊಂಡಿದೆ. ಅದರಲ್ಲಿ ಮಾಜಿ ಸಚಿವರೊಬ್ಬರ ಅರೆಸ್ಟ್ ಆಗಿದೆ, ನಿಗಮದ ಅಧ್ಯಕ್ಷ ಎಸ್ಕೇಪ್. ಹಾಗಾದ್ರೆ ಸರ್ಕಾರದಲ್ಲಿ ಏನೇನಾಗ್ತಾ ಇದೆ, ಇಲ್ಲಿಯವರೆಗೆ ವಾಲ್ಮೀಕಿ ಹಗರಣದ ಡೆವಲಪ್ಮೆಂಟ್ ಏನಾಗಿದೆ, ಇವೆಲ್ಲದರ ಬಗ್ಗೆ ಇವತ್ತಿನ ಲೆಫ್ಟ್ ರೈಟ್ ಅಂಡ್ ಸೆಂಟರ್ ನಲ್ಲಿ ನಾವು ನಿಮ್ಮ ಮುಂದೆ ಮಾಹಿತಿ ನೀಡ್ತಾ ಇದ್ದೀವಿ. ಕಾಂಗ್ರೆಸ್ ಸರ್ಕಾರಕ್ಕೆ ಈಗ 187 ಕೋಟಿ ಹಗರಣದ ಕಳಂಕ. ಇಲಾಖೆಯ ಮಾಜಿ ಸಚಿವ ನಾಗೇಂದ್ರ ಅರೆಸ್ಟ್, ವಾಲ್ಮೀಕಿ ಪ್ರಕರಣದಲ್ಲಿ ದದ್ದಲ್ ಎಸ್ಕೇಪ್. ನ್ಯಾಯಾಲಯದ ಮುಂದೆ ಇಡಿ ಹೇಳ್ತಾ ಇದೆ ಈ ಎಲ್ಲ ಹಗರಣದ ಸೂತ್ರಧಾರ ನಾಗೇಂದ್ರ. ಯಾವ ರೀತಿ ಹಣ ತೆಗಿಬೇಕು, ಯಾವ ಅಕೌಂಟ್ಗಳಿಗೆ ಹೋಗಬೇಕು, ಎಷ್ಟು ಹೋಗಬೇಕು, ಪ್ರತಿ ಹಂತದಲ್ಲೂ ಡೈರೆಕ್ಷನ್ ಮಾಡಿದ್ದು ಸಚಿವ, ಆಗಿನ ಸಚಿವ, ಈಗಿನ ಮಾಜಿ ಸಚಿವ. ರಿಮ್ಯಾಂಡ್ ಅರ್ಜಿಯಲ್ಲಿ ನಾಗೇಂದ್ರ ವಿರುದ್ಧ ಇಡಿ ಆರೋಪ ಮಾಡ್ತಾ ಇದೆ. ಇದರ ಮಧ್ಯೆ ನಿನ್ನೆ ಎಸ್ಐಟಿ ಕಚೇರಿಗೆ ಹೋಗಿ ಹೇಗಾದ್ರೂ ಮಾಡಿ ನನ್ನನ್ನ ಅರೆಸ್ಟ್ ಮಾಡಿ ಅಂತ ದದ್ದಲ್ ದುಂಬಾಲು ಬಿದ್ದಿದ್ರು ಸರ್. ಹಂಗಾಗಲ್ಲ ಅಂತ ಎಸ್ಐಟಿ ಅವರಿಗೆ ಮನವರಿಕೆ ಮಾಡಿಕೊಡೋದ್ರಲ್ಲಿ ಸುಸ್ತ್ ಹೊಡೆದೋದ್ರು. ಅದಾದ ಮೇಲೆ ದದ್ದಲ್ ಎಸ್ಕೇಪ್. ಆದ್ರೆ ಯಾವುದೇ ಕ್ಷಣದಲ್ಲಿ ದದ್ದಲ್ ಅರೆಸ್ಟ್ ಆಗೋ ಸಾಧ್ಯತೆ ಇದೆ. ಇಷ್ಟೆಲ್ಲಾ ನಡೆದ್ರೂ ಕೂಡ ಕಾಂಗ್ರೆಸ್ ನಾಯಕರು ನಾಗೇಂದ್ರ ಪರ ಬ್ಯಾಟ್ ಬೀಸ್ತಾ ಇದ್ದಾರೆ. ಇಡಿ ಮೂಲಕ ನಮ್ಮನ್ನ ಬೆದರಿಸುವ ತಂತ್ರ ನಡೀತಾ ಇದೆ, ಇದು ಕಾಂಗ್ರೆಸ್ನ ಆರೋಪ. ಹಾಗಾದ್ರೆ ಟಾಕ್ ವಾರ್ ಯಾವ ರೀತಿ ಶುರುವಾಗಿದೆ? ಹಗರಣದ ಮೂಲ ಹುಡುಕೋದು ಒಂದು ಕಡೆಯಾದ್ರೆ ನಾಯಕರ ನಡುವಿನ ಹಗ್ಗ ಜಗ್ಗಾಟ, ರಾಜಕೀಯ ಆರೋಪ ಪ್ರತ್ಯಾರೋಪ ಜೋರಾಗಿ ನಡೀತಾ ಇದೆ. ಯಾವ ಯಾವ ನಾಯಕರು ಏನೇನು ಹೇಳಿದ್ದಾರೆ ಅನ್ನೋದನ್ನ ನೋಡ್ಕೊಂಡು ಬನ್ನಿ. ಸೋಮವಾರದಿಂದ ಪ್ರಾರಂಭ ಆಗ್ತಾ ಇದೆ. ಕಳೆದ 1 ವರ್ಷದಲ್ಲಿ ಈ ಸರ್ಕಾರ ಭ್ರಷ್ಟಾಚಾರದಲ್ಲಿ ಮುಳುಗಿ ವಾಲ್ಮೀಕಿ ನಿಗಮದಲ್ಲಿ ಯಾವ ದಲಿತರಿಗೆ ಲೋನ್ ಕೊಡಬೇಕಾಯಿತು, ದಲಿತರಿಗೆ ಮನೆ ಕಟ್ಟಿಕೊಡಬೇಕಾಯಿತು, ಹಣವನ್ನೆಲ್ಲ ಲೂಟಿ ಮಾಡಿ ಸುಮಾರು 187 ಕೋಟಿ, ಇತಿಹಾಸದಲ್ಲೇ ಅಷ್ಟು ದಲಿತರ ಹಣವನ್ನು ನುಂಗದಂಥ ಸರ್ಕಾರ ಯಾವುದೂ ಇಲ್ಲ. ಫಸ್ಟ್ ಟೈಮ್ ಸಿದ್ದರಾಮಯ್ಯನವರ ಕಾಂಗ್ರೆಸ್ ಸರ್ಕಾರ 187 ಕೋಟಿ ದಲಿತರ ಹಣವನ್ನು ನುಂಗಾಕಿದ್ದಾರೆ. ನುಂಗಾಕಿ ಬಾರು, ವೈನ್ ಸ್ಟೋರು, ಚಿನ್ನದ ಅಂಗಡಿಗಳಿಗೆಲ್ಲ ತೊಗೊಂಡೋಗಿ ದುಡ್ಡು ಕೊಟ್ಟು ಅಲ್ಲಿಂದ ಲಪಟಾಯಿಸಿದ್ದಾರೆ. ಅದು ಮಂತ್ರಿನೇ ತೊಗೊಂಡಿದ್ದಾರೆ ಅನ್ನೋದು ಈಗ ಇಡಿ ತನಿಖೆಯಿಂದನೂ ಕೂಡ ಸ್ಪಷ್ಟ ಆಗ್ತಾ ಇದೆ. ಮತ್ತು ಆ ದುಡ್ಡಿಂದ ಬೇರೆ ಬೇರೆ ಜಮೀನು ಪರ್ಚೇಸ್ ಮಾಡಿರೋದು ಕೂಡ ತನಿಖೆಯಿಂದ ಹೊರಬರುತ್ತಾ ಇದೆ. ಈಗ ಮಂತ್ರಿ ಒಂದು ವಿಕೆಟ್ ರಾಜೀನಾಮೆನೂ ಆಗಿದೆ, ವಿಕೆಟ್ ಬಿದ್ದಿದೆ. ಸಿದ್ದರಾಮಯ್ಯ ರಾಜೀನಾಮೆ ಕೊಡಲೇಬೇಕು. ಮೂಡಾ ಹಗರಣದಲ್ಲಿ ಅಂತೂ ನೇರವಾಗಿ ಇವರದೇ ಜವಾಬ್ದಾರಿ. 100% ಅಲ್ಲ, 200% ಸರ್ಕಾರ ಇದು ಮೂಡಾದಲ್ಲಿ ಅಂತೂ. ನಿಮಗೆ ಕೊಟ್ಟರು ಅನ್ನೋ ಕಾರಣಕ್ಕೆ ಬಿಜೆಪಿ ವಿರುದ್ಧ ಕೊಟ್ಟರು, ನೀವು ಬೇಡ ಅಂತ ಹೇಳಬೇಕಾಗಿತ್ತು. ಓ, ಬಿಜೆಪಿಯವ್ರು ಕೊಟ್ಟರು, ಅವ್ರ ಮೇಲೆ ಆಕ್ಷನ್ ತಗೋರು, ಯಾರು ಕೊಟ್ಟಾರ ಅವ್ರ ಮೇಲೆ ಅಕಸ್ಮಾತ್ ಕೊಟ್ಟಿದ್ರ? ಭಾಳ ವ್ಯವಸ್ಥಿತವಾಗಿ ಪ್ಲಾನ್ ಮಾಡಿ ಈ 14 ಸೈಟ್ಗಳನ್ನು, ಬೆಲೆ ಬಾಳುವ ಸೈಟ್ಗಳನ್ನು ಹೊಡೆದಿದ್ದಾರೆ. ಹಾಗಾಗಿ ಸಿದ್ದರಾಮಯ್ಯನವರು ಒಬ್ಬ ಕರಡು ಭ್ರಷ್ಟ ಅಪ್ರಾಮಾಣಿಕ ಮುಖ್ಯಮಂತ್ರಿ, ಹಾಗಾಗಿ ಅವ್ರ ಮೇಲೆ ತನಿಖೆ ಆಗ್ಬೇಕು. ಪ್ರಧಾನಮಂತ್ರಿಗಳ ಹೆಸರಲ್ಲೇ ಸೈಟ್ ತೊಗೊಂಡಾರ ಅಂದ್ರೆ ಒಂದು ಸಂಪೂರ್ಣವಾಗಿ ದಪ್ಪ ಚರ್ಮದವರಾಗಿ. ಇಡಿ ಈಗಾಗಲೇ ಪ್ರವೇಶ ಮಾಡಿದೆ ಮತ್ತು ಸಿಬಿಐ ಎನ್ಕ್ವೈರಿ ನಡೀತಾ ಇದೆ. ಬಹುಶಃ ಎಸ್ಐಟಿಯಿಂದ ಏನಾದರೂ ಇಷ್ಟು ದಿನ ನಾಗೇಂದ್ರ ಅರೆಸ್ಟ್ ಮಾಡಲಿಕ್ಕೆ ಆಗ್ತಾನೇ ಇರಲಿಲ್ಲ. ನೇರವಾಗಿ ಮುಖ್ಯಮಂತ್ರಿಗಳು ಇದರಲ್ಲಿ ಇನ್ವಾಲ್ವ್ ಆಗುವಂಥದ್ದು ಇನ್ವಾಲ್ವ್ ಆಗಿದ್ದು ಕಂಡು ಬರ್ತದೆ. ಮೂಡಾದ ಹಗರಣದಲ್ಲಿ ಅವರು ಪಾರಾಗಲಿಕ್ಕೆ ಸಾಧ್ಯವೇ? ಅದಕ್ಕಾಗಿ ಇದನ್ನು ಸಿಬಿಐ ಎನ್ಕ್ವೈರಿ ಆಗಲೇಬೇಕು ಮತ್ತು ಅಲ್ಲಿವರೆಗೆ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಬೇಕಂತ ಒತ್ತಾಯವನ್ನು ನಾನು ಮಾಡ್ತೇನೆ. ಇಡಿ ಈಗಾಗಲೇ ಆತ್ಮಹತ್ಯೆ ಮಾಡ್ಕೊಳ್ಳದೆ ಅವನು ಏನಾದರೂ ಅಯ್ಯೋ ಏನಾಯ್ತದೆ ಅವ್ರ ತಾನೆ ನನಗೂ ಆಯ್ತು ಅಂತ ಧೈರ್ಯವಾಗಿ ಇದ್ಬಿಟ್ಟಿದ್ದಾರೆ. ಈ ದುಡ್ಡು ಹಂಗೇ ಹೋಗಿರೋದು ಕೇಳ್ತಿದ್ದಾರೆ ಯಾರು? ಇವತ್ತು ನೀವು ಹೇಳ್ತಾ ಇದ್ದೀರಿ
ಹಿಂದುಳಿದ ವರ್ಗದ ಒಬ್ಬ ಎರಡನೇ ಬಾರಿ ಮುಖ್ಯಮಂತ್ರಿ ಆದ ಅಂಥೇಳಿ ನನ್ನ ಮೇಲೆ ಅಸೂಯೆಯಿಂದ ವಿರೋಧ ಪಕ್ಷಗಳು ಟೀಕಾ ಪ್ರಹಾರ ಮಾಡ್ತಾ ಇದ್ದಾರೆ, ರಾಜೀನಾಮೆ ಕೇಳ್ತಾ ಇದ್ದಾರೆ ಅಂತಕ್ಕಂಥ ಪದಬಳಕೆಯನ್ನು ಮಾಡ್ತಾ ಇದ್ದೀರಿ. ಈ ಒಂದು ಅಕ್ರಮದಿಂದ ನಾನು ತೊಂದರೆಗೆ ಒಳಗಾಗ್ತೀನೋ ಅಂತ ಭಯದಿಂದ ಆತ್ಮಹತ್ಯೆಗೆ ಶರಣಾಗಿರ್ತಕ್ಕಂಥ ಚಂದ್ರಶೇಖರ್ ಏನಿದ್ದಾನೆ ಅದನ್ನು ನೀವು ಆತ್ಮಹತ್ಯೆ ಅಂತ ಪರಿಗಣಿಸ್ತಿರೋ ಇಲ್ಲ ನಿಮ್ಮ ಸರ್ಕಾರ ನಡೀತಾ ಇರತಕ್ಕಂಥ ಈ ಹಣದ ದಾಹದಲ್ಲಿ ಸರ್ಕಾರದಿಂದ ಆಗಿರತಕ್ಕಂಥ ಇದು ಹತ್ಯೆ ಅಂತಕ್ಕಂಥದ್ದನ್ನು ನೀವು ಸ್ವೀಕಾರ ಮಾಡ್ತಿರೋ ಹೇಳಬೇಕು ಜನಕ್ಕೆ. ಮಂತ್ರಿಯ ಹೆಸರನ್ನ ಸ್ಪೆಸಿಫಿಕ್ ಆಗಿ ಹೇಳಿದ್ದಾನೆ ಅವನು, ಇವತ್ತವರೆಗೆ ಟಚ್ ಮಾಡಲಿಲ್ಲ. ಓಹೋ, ಎಸ್ ಐ ಟಿ ಬೇರೆ ಬೇರೆ ಪ್ರಕರಣದಲ್ಲೂ ಎಸ್ ಐ ಟಿ ಹೆಂಗೆ ನಡೀತಿ ಹೇಗೆ ನಡೀತಿದೆ ಗೊತ್ತು, ಅದೆಲ್ಲ ಚರ್ಚೆ ಮಾಡೋಕೆ ಹೋಗಲ್ಲ. ಒಬ್ಬನ ಅರೆಸ್ಟ್ ಮಾಡ್ತಕ್ಕಂಥದ್ದು ನೀವು ಏನಾದ್ರು ಮಾಡಿದ್ರ ಯಾರಪ್ಪ ಡಿ ಜಿ ಈ ರಾಜ್ಯದಲ್ಲಿ? ಡಿ ಜಿ ಯಾರಿದ್ದಾರೆ ಇಲ್ಲಿ? ಅವ್ರಿಗೆ ಪೊಲೀಸ್ ಕಾನ್ಸ್ಟೇಬಲ್ ಕೆಲಸ ಮಾಡ್ತಾವ್ರೆ ಅವರ ಡಿ ಜಿ, ಯಾವನ ಮಂತ್ರಿ ಹೇಳ್ತಾನೆ ಅಂತ ಹೇಳಿ ಇದಕ್ಕೆ ನೀವು ಕೆಲಸ ಮಾಡ್ತೀರಾ ಈ ರಾಜ್ಯದಲ್ಲಿ? ಅಲ್ಲಿವರೆಗೆ ಇಡಿ ಬರಬೇಕಾಯ್ತಾ ಈಗ ಆ್ಯಕ್ಷನ್ ತಗೊಳ್ಳೋಕ್ಕೆ. ಕೊನೆ ಹಂತದಲ್ಲಿ ನಾಡಿನ ಜನತೆಯ ಕೈಲಿ ಚೀತು ಅನ್ನಿಸ್ಕೊಂಡು ಹೋಗಬೇಡಿ. ಹಾಗಾದ್ರೆ ಏನಾಗ್ತಾ ಇದೆ ಸರ್ಕಾರದಲ್ಲಿ, ಇದ್ರ ಬಗ್ಗೆ ನಮ್ಮ ಜೊತೆ ಮಾತನಾಡೋದಕ್ಕೆ ಗಣ್ಯ ಅತಿಥಿಗಳು ಜಾಯ್ನ್ ಆಗಿದ್ದಾರೆ. ಮೊದಲಿಗೆ ನಮ್ಮ ರಾಜಕೀಯ ವಿಶ್ಲೇಷಕರಾದ ಪ್ರಶಾಂತ್ ನಾಥು ಇದ್ದಾರೆ. ಪ್ರಶಾಂತ್, ಕಾರ್ಯಕ್ರಮಕ್ಕೆ ಸ್ವಾಗತ. ಕಾಂಗ್ರೆಸ್ ವಕ್ತಾರರಾದಂತಹ ನಟರಾಜ್ ಗೌಡರು ನಮ್ಮ ಜೊತೆ ಇದ್ದಾರೆ. ನಟರಾಜ್ ಗೌಡರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಹಿರಿಯ ವಕೀಲರಾದಂತಹ ಧರ್ಮಪಾಲ್ ಅವರು ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಬಿಜೆಪಿ ವಕ್ತಾರರಾದ ವೆಂಕಟೇಶ್ ದೊಡ್ಡೇರಿ ಅವರು ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. JDS ವಕ್ತಾರರಾದ ಗಂಗಾಧರ್ ಮೂರ್ತಿ ಅವರು ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಟರಾಜ್ ಗೌಡರು, ಏನಾಗ್ತಾ ಇದೆ ಪಕ್ಷದಲ್ಲಿ, ಸರ್ಕಾರದಲ್ಲಿ? 40% ಸರ್ಕಾರ, 40% ಸರ್ಕಾರ ಅಂತ ಘೋಷಣೆಗಳನ್ನ ಕೂಗಿ 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 ಎಲೆಕ್ಷನ್ ಎದುರಿಸಿದ್ರಿ. ಮಾಡಾಳ್ ವಿರೂಪಾಕ್ಷಪ್ಪ ಪ್ರಕರಣ ನಿಮಗೆ ಪ್ಲಸ್ಸು ಆಯಿತು. ಅದಾದ ಮೇಲೆ ಸರ್ಕಾರ ಬಂದು ಒಂದೂವರೆ ವರ್ಷದಲ್ಲಿ ಎರಡೆರಡು ಹಗರಣಗಳು, ಅದರಲ್ಲೂ ವಾಲ್ಮೀಕಿ ಹಗರಣ 187 ಕೋಟಿ ರೂಪಾಯಿಗಳ ಹಗರಣ. ಯಾವ ಸಮುದಾಯದ ಉದ್ಧಾರಕ್ಕೋಸ್ಕರ ಹಣ ಇಡಲಾಗಿತ್ತೋ ಆ ಸಮುದಾಯವನ್ನು ನುಂಗಿ ನೀರು ಕುಡಿಯೋದಕ್ಕೆ ಎಷ್ಟು ಜನ ರೆಡಿ ಆಗಿದ್ರು, ಯಾವ ರೀತಿ ಮುಳುಗಿಸಿದ್ರು ಅನ್ನೋದನ್ನು ನಾವು ನೋಡ್ತಾ ಇದ್ದೀವಿ. ನೋಡಿ, ಈ ವಾಲ್ಮೀಕಿ ನಿಗಮದಲ್ಲಾಗಿರ್ತಕ್ಕಂತಹ ಏನು ಅಕ್ರಮ ಹಣ ವರ್ಗಾವಣೆಯ ಹಗರಣ ಇದೆಯಲ್ಲ, ಇದು ಒಂದು ಭಾಗ. ಇಂಥ ಹಗರಣಗಳಾದಾಗ ಸರ್ಕಾರ ಯಾವ ರೀತಿ ಪ್ರತಿಕ್ರಿಯೆ ಕೊಡುತ್ತೆ ಅನ್ನೋದು ಭಾಳ ಇಂಪಾರ್ಟೆಂಟ್ ವಿಷಯ ಆಗುತ್ತೆ. ಕಳೆದ ಸರ್ಕಾರದಲ್ಲಿ ಬಿಟ್ಕಾಯಿನ್ ಹಗರಣ ಆಗ್ಬೋದು, ಕೊರೋನಾ ಹಗರಣ ಆಗ್ಬೋದು, ನೀವು PSI ಹಗರಣ ಆಗ್ಬೋದು, 40% ಕಮಿಷನ್ದ ಆಗ್ಬೋದು, ಯಾವುದೇ ರೀತಿಯ ಹಗರಣ ಬಂದಾಗ ಮಾಡಾಳ್ ವಿರೂಪಾಕ್ಷಪ್ಪಂದಾಗ್ಬೋದು ಇಲ್ಲ ಈಶ್ವರಪ್ಪನವರಾಗ್ಬೋದು, ಸರ್ಕಾರದ ಪ್ರತಿಕ್ರಿಯೆಗಳು ಹಂಗೆ ಅಂತ. ನಮ್ಮ ಸರ್ಕಾರ ಏನಂದರೆ, ಹಗರಣ ಬಂದ ತಕ್ಷಣವೇ ನಾಗೇಂದ್ರ ಅವ್ರದ್ದು ನೈತಿಕ ಹೊಣೆ ಹೊತ್ತು ನೀವು ರಾಜೀನಾಮೆ ಕೊಡಿದ್ರೆ ರಾಜೀನಾಮೆ ತೆಗೆದುಕೊಂಡ್ರು. ಒಂದು SIT ತನಿಖೆಯನ್ನು, ಒಂದು SIT ಮಾಡೋದು ತನಿಖೆ ಮಾಡಲಿಕ್ಕೆ, ಆ SIT ಸುಮಾರು 11 ಜನನ ಬಂಧಿಸಿ, ಯಾವ ಬ್ಯಾಂಕ್ ಅಧಿಕಾರಿಗಳು ಭಾಗಿಯಾಗಿದ್ರು, ಯಾವ ನಿಗಮದ ಅಧಿಕಾರಿಗಳು ಭಾಗಿಯಾಗಿದ್ರು, ಎಲ್ಲರನ್ನ ಬಂಧಿಸಿ ಜೈಲ್ಗಟ್ಟಿ ಹಣವನ್ನು ರಿಕವರಿ ಮಾಡಲಿಕ್ಕೆ ಸುಮಾರು 50-60% ಹಣವನ್ನು ರಿಕವರಿ ಕೂಡ ಮಾಡಿದ್ದಾರೆ. ಇದು ಸರ್ಕಾರಗಳು ಮಾಡಬೇಕಾದಂಥ ಪ್ರಕ್ರಿಯೆ. ಆದರೆ BJP ಸರ್ಕಾರ ಹಂಗೆ ಮಾಡಲಿಲ್ಲ. ಮಾಡಾಳ್ ವಿರೂಪಾಕ್ಷಪ್ಪನ ಹಣ ಆಸ್ಕೆ ಅಡಿ 8 ಕೋಟಿ ಇದ್ದರೂ ಕೂಡ ಬಂತ, ಅವತ್ತು ED ಬಂತ ಬರಲಿಲ್ಲ. ಅದು ಯಾರೋ ಗೋವಿಂದ ಪೂಜಾರಿಂದ ಒಂದು 7 ಕೋಟಿ ರೂಪಾಯಿ ಕೊಟ್ಟರಂತ ಏನೋ ಟಿಕೆಟ್ ಸರ್ BJPನಲ್ಲಿ, ಅದ್ರದ್ದು ಏನಾದ್ರು ED ಬಂತ ಬರಲಿಲ್ಲ. BJPನಲ್ಲಿ ಆ ಭ್ರಷ್ಟಾಚಾರಕ್ಕೆ ಪೋಷಣೆ ಸಿಗುತ್ತೆ. ಕಾಂಗ್ರೆಸ್ಸಲ್ಲಿ ಭ್ರಷ್ಟಾಚಾರವನ್ನು ಮಟ್ಟ ಹಾಕಬೇಕು ಅಂತೇಳಿ ಮೊನ್ನೆ ಸಿದ್ದರಾಮಯ್ಯವರು SIT ಮಾಡಿದ್ದಾರೆ, ಹಣವನ್ನು ರಿಕವರಿ ಮಾಡ್ತಿದ್ದಾರೆ. ಆ ಶಾಸಕರಾಗಲಿ ಸಚಿವರಾಗಲಿ ಅವ್ರಿಗೂ ನೋಟಿಸನ್ನು ಕೊಟ್ಟು SIT ತನಿಖೆಯನ್ನು ಮಾಡ್ತಾ ಇದ್ದಾರೆ. SIT ತನಿಖೆಯನ್ನು ಮಾಡ್ತಾರೆ. ನಟರಾಜ್ ಗೌಡರೇ, ನಿಮ್ಮ ಗಮನಕ್ಕೆ ಇರೋದಾದರೆ ಪ್ರಕರಣ ನಡೆದು 25 ರಿಂದ 1 ತಿಂಗಳ ಕಾಲ ನೀವು ಸಚಿವರನ್ನ ಮಾತಾಡಿಸ್ಲೂ ಇಲ್ಲ ನಿಮ್ಮ SIT. ಓಕೆ, ಅವರನ್ನ ಮಾತಾಡಿಸಿಲ್ಲ, ಅವರಿಗೊಂದು ನೋಟಿಸ್ ಕೊಡ್ಲಿಲ್ಲ, ಏನಪ್ಪ ಆಗಿದೆ ಅಂತ ಕೇಳೋ ಗೋಜಿಗೆ ಹೋಗ್ಲಿಲ್ಲ, ದದ್ದಲ್ಲನ್ನು ಮುಟ್ಲಿಲ್ಲ. ತೀರಾ ಮಾಧ್ಯಮಗಳು ಏನ್ರಿ ಮಾಡ್ತಿದ್ದೀರಾ ಅಂತ ಕೇಳಿ 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 ಅಂತಿಮವಾಗಿ ಇವಾಗ ಮುಟ್ಟಿದ್ರೆ ಬಿಸಿ ಆಗತ್ತೆ ಅಂತ ಹೇಳಿ ಅವರನ್ನ SIT ಕರೆಸ್ಕೊಂಡ್ರಿ. SIT ಮಾಡಿದ್ದಾಗ್ಲಿ SIT ಅವ್ರು 11 ಜನನ ಬಂಧಿಸಿರೋದಾಗ್ಲಿ ಮಾಧ್ಯಮದವರು ಹೇಳ್ತಾರೆ ಅಥವಾ ವಿಪಕ್ಷದವ್ರು ಹೇಳ್ತಾರೆ ಅಂತ ಮಾಡಿದ್ದಲ್ಲ. ಅದು ಒಬ್ಬ ಆತ್ಮಹತ್ಯೆ ಮಾಡಿಕೊಂಡು ಭ್ರಷ್ಟಾಚಾರವನ್ನು ಪ್ರಕರಣವನ್ನು ಬಳಕೆ ತಂದಿದ್ದಾನೆ. ಆ ಬಡವರ ದುಡ್ಡು, ಪರಿಶಿಷ್ಟ ಪಂಗಡದವರ ದುಡ್ಡು ಪೋಲ್ ಆಗಬಾರದು, ಅದನ್ನು ರಿಕವರಿ ಮಾಡಬೇಕು ಅಂತ ಹೇಳಿ ಸಿದ್ದರಾಮಯ್ಯನವರು ಬದ್ಧತೆಯಿಂದ ಆ SIT ಮಾಡಿದ್ರು. ನಾವು SIT ಆ ತನಿಖಾಧಿಕಾರಿಗಳಿಗೆ ನಿರ್ದೇಶನ ಕೊಡ್ಲಿಕ್ಕೆ ಸಾಧ್ಯ ಆಗಲ್ಲ, ನೀವು ಇವರಿಗೆ ನೋಟಿಸ್ ಕೊಡಿ ಇವರಿಗೆ ಕೊಡಿ ಅಂತ. ಅವರ ವಿವೇಚನೆಗೆ ಬಿಟ್ಟಿರ್ತದೆ ಎಲ್ಲಿ ಯಾರು ಅಪರಾಧ ಮಾಡಿದ್ದಾರೆ, ಯಾರು ಆರೋಪಿಗಳಿದ್ದಾರೆ, ಯಾರಿಗೆ ಸ್ವಲ್ಪನಾದ್ರೂ ಸಾಕ್ಷಿ ಸಿಗ್ತದೆ ಅವ್ರನ್ನ ತನಿಖೆಗೆ ಕರೀತಾರೆ. ಅದೇ ರೀತಿಯಲ್ಲಿ ಇವ್ರಿಗೆ ನಾಗೇಂದ್ರವರೆಗೂ ಕರೆದಿದ್ದಾರೆ, ದದ್ದಲ್ ಅವ್ರಿಗೂ ಕರೆದಿದ್ದಾರೆ, ತನಿಖೆ ಕರೆದಿದ್ದಾರೆ. ಆದರೆ ಇವಾಗ BJP ಅವ್ರು ಮಾಡ್ತಾ ಇರೋದೇನು ಅಥವಾ ED ಮಾಡ್ತಾ ಇರೋದೇನು? ED ಮೇಲೆ ಯಾರು ನಂಬಿಕೆ ಇದೆಯಾ? ED ದೇಶದಲ್ಲಿ 95% ವಿರೋಧ ಪಕ್ಷ. ನಟರಾಜ್ ಗೌಡ್ರೆ, ಸುಪ್ರೀಂ ಕೋರ್ಟ್ಗೆ ನಾವು 14 ಪಕ್ಷ ವಿರೋಧ ಪಕ್ಷಗಳು ಹೋಗಿ 5,000 ಕೇಸ್ಗಳಲ್ಲಿ
ಯಾವುದಾದ್ರೂ ವಿರೋಧ ಪಕ್ಷಗಳನ್ನೇ ಗುರಿಯಾಗಿಟ್ಕೊಂಡು ಇಡಿ ಕೆಲಸ ಮಾಡಿದೆ. ಯಾವ್ದಾದ್ರು ತಾರ್ಕಿಕತೆ ತಗೊಂಡೋಗಿದೆಯಾ ಅದು, ಅದಕ್ಕೆ ಕನ್ವಿಕ್ಷನ್ ರೇಟ್ ಆಗಿರೋದು ಅರ್ಧ ಪರ್ಸೆಂಟ್ ಮಾತ್ರ, 0.5%. ಬಂಧನಕ್ಕೆ ಒಳಗಾಗಿರೋ ಒಬ್ಬ ಆರೋಪಿ ಕೋರ್ಟ್ ಮೊರೆ ಹೋಗ್ತಾನೆ, ನನ್ನ ಕುಟುಂಬಕ್ಕೆ ಸೆಕ್ಯೂರಿಟಿ ಕೊಡಿ ಸರ್, ನನಗೆ ಅಪಾಯ ಇದೆ ಅಂತ ಸರ್. ಮಾಜಿ ಸಚಿವರ ಆಪ್ತರು ಬೆದರಿಕೆ ಹಾಕ್ತಾ ಇದ್ದಾರೆ ಅಂತ ಕೇಳಿ, ಆ ತರ ಯಾವುದೇ ಪ್ರಕರಣ ಬಂದಾಗ ಎಸ್ಐಟಿ ಅದರ ಬಗ್ಗೆ ತನಿಖೆ ಮಾಡ್ತಾ. ಎಸ್ಐಟಿ ಈಗ 8 ಎಕರೆ ಜಮೀನನ್ನ ಖರೀದಿ ಮಾಡಿರೋ ದಾಖಲೆಗಳನ್ನ ಮುಂದಿಡ್ತಾ ಇದೆ. ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಕೂಡ ಅದನ್ನ ದಾಖಲೆನ ತೋರಿಸಿತ್ತು. ಎಸ್ಐಟಿ ಏನ್ ಮಾಡ್ತಿತ್ತು ಒಂದ್ ತಿಂಗಳಿಂದ ನೋಡಿ, ಹಣದ ಮೂಲ ಏನು ಅಂತ ಎಸ್ಐಟಿ ಅವರು ಕೂಡ ತನಿಖೆ ಮಾಡ್ತಾ ಇರಬಹುದು. ಈಗ ಎಸ್ಐಟಿ ಅವರೆಲ್ಲ ರಿವೀಲ್ ಮಾಡಿದಾರ, ಸಂಪೂರ್ಣವಾಗಿ ಮಾಹಿತಿಯನ್ನು ಹೊರಗಡೆ ಬಿಟ್ಟಿದಾರ, ಹಣದ ಮೂಲ ಯಾವುದು, ಯಾರು ಹಣ ಜಮೀನ್ ಪರ್ಚೇಸ್ ಮಾಡಿದಾಗ ಇಲ್ಲಿಂದನೇ ಭ್ರಷ್ಟಾಚಾರದಲ್ಲಿ ಹಣ ತಗೊಂಡೋಗಿದಾರ, ಇಲ್ಲ ಅವ್ರೇನು ದುಡ್ದು ತಗೊಂಡಿದಾರ, ಅದನ್ನ ತನಿಖೆ ಮಾಡಿ ಹೇಳ್ತಾರೆ. ನಾವು ತನಿಖೆ ಮಾಡಬೇಕಾದ್ರೆ ತನಿಖೆಯ ಹಾದಿಯನ್ನ ತಪ್ಪಿಸ್ಲಿಕ್ಕೆ ಪ್ರಯತ್ನವನ್ನ ಬಿಜೆಪಿಗಳು ಮಾಡಕ್ ಪ್ರಯತ್ನ ಮಾಡ್ತಿದ್ದಾರೆ. ಬಿಗಿನಿಂಗ್ ಆಫ್ ದ ಕೇಸ್ ಇಂದ 25 ದಿನಗಳಲ್ಲಿ ಸಚಿವರು ಮತ್ತು ಮಾಜಿ ಸಚಿವರು ಮತ್ತು ಶಾಸಕರಿಗೆ ನಿಮ್ಮ ಎಸ್ಐಟಿ ತೆಗೆದುಕೊಂಡ ಕ್ರಮ ಏನು ಸರ್? ನಾವಾಗ್ಲಿ ನೀವಾಗ್ಲಿ ಈಗ ಎಸ್ಐಟಿ ಏನು ಅಧಿಕಾರಿಗಳು ಅಷ್ಟು ವಿವೇಚನೆ ಇಲ್ಲ ಅಂತೀರ ತಾವು? ಎಸ್ಐಟಿ ಅಷ್ಟು ಅದು ಊಹಾಪೋಹ. ಕಳೆದ ಸರ್ಕಾರದಲ್ಲಿ ಇರ್ಲಿವೇನ ಶಕ್ತಿ? ಈಗ ಯಾರಿಗೆ ಮಾಡಲ್ ವಿರೂಪಾಕ್ಷಪ್ಪನ್ಗೆ ಈಶ್ವರಪ್ಪನಿಗೆ ಕ್ಲೀನ್ ಚಿಟ್ ಕೊಡ್ಬೇಕಾದ್ರೆ ಅವ್ರು ಇಟ್ಕೊಂಡಿದ್ರು ನಾವು ಶಕ್ತಿನ, ನಾವು ಆ ರೀತಿ ಮಾಡೋದಿಲ್ಲ. ಅದಕ್ಕೆ ತಾನೇ 11 ಜನ ಅರೆಸ್ಟ್ ಆಗಿ ಜೈಲಲ್ಲಿ ಇರೋದು. ಅದೇ ತನಿಖೆ ಮಾಡ್ತಾರೆ ಎಸ್ಐಟಿ ಅಧಿಕಾರಿಗಳ ತನಿಖೆಯಿಂದಾನೇ 11 ಜನ ಜೈಲಲ್ಲಿ ಇರೋದು. ಅದೇ ಎಸ್ಐಟಿ ತನಿಖೆಯಿಂದಾನೇ ಇವತ್ತು ಹಣ ರಿಕವರಿ ಆಗ್ತಾ ಇರ್ತಕ್ಕಂಥದ್ದು. ಈಗ ನಾವು ನಿರ್ದೇಶನ ಕೊಟ್ಟು ನಿಮ್ಗೆ ಇವತ್ತು ನೀವು ಇವ್ರಿಗೆ ನಿರ್ದೇಶನ ಕೊಟ್ಟು ಇವ್ರಿಗೆ ನೋಟಿಸ್ ಕೊಡಿ, ಇವ್ರನ್ನ ತನಿಖೆ ಕರೀದಿ, ಇವ್ರು ಅರೆಸ್ಟ್ ಮಾಡಿದ್ರೆ ನಾವು ಹೇಳಕ್ಕಾಗಲ್ಲ. ನೀವು ನಿರ್ದೇಶನ ಕೊಡಿ ಅಂತಿಲ್ಲ, ಫ್ರೀ ಹ್ಯಾಂಡ್ ಕೊಡಿ ಅಂತ ಕೇಳ್ತಿರೋದು. ಅದು ಕಾನೂನು, ಅದು ಪ್ರಕ್ರಿಯೆ ಹಂಗಿದೆ. ವೆಂಕಟೇಶ್ ದೊಡ್ಡೇರಿ ಅವರೇ, 40% ಸರ್ಕಾರ ಹಂಗೆ ಮಾಡಾಳ್ ವಿರೂಪಾಕ್ಷನೂ ವಿರೂಪಾಕ್ಷಪ್ಪ ತಗ್ಲಾಕೊಂಡ್ರು, ಅದೆಲ್ಲದರ ಹೆಸರಿನಲ್ಲಿ ಸರ್ಕಾರ ಬಂತು, 1.5 ವರ್ಷದಲ್ಲಿ ಇಷ್ಟು ದೊಡ್ಡ ಹಗರಣ. ಮಾಧ್ಯಮಗಳು ವರದಿ ಮೇಲೆ ವರದಿ ಮಾಡದ ಹೊರತು ಮಾಜಿ ಸಚಿವರು ಯಾರು ಆ ಇಲಾಖೆನ ಹೋಲ್ಡ್ ಮಾಡ್ತಾ ಇದ್ರು ಅವ್ರಿಗೊಂದು ನೋಟಿಸ್ ಕೊಟ್ಟು ಬಂದು ವಿಚಾರಣೆ ಎದುರಿಸಿ ಅಂತ ಹೇಳಲಿಲ್ಲ, ಅಧ್ಯಕ್ಷನನ್ನ ಕರೆಸಲಿಲ್ಲ. ನಾನು ಇವತ್ತು ನಿಮ್ಮ ಮಾಧ್ಯಮದ ಮೂಲಕ ಎಲ್ಲ ಮಾಧ್ಯಮೇತರನ್ನ ಅಭಿನಂದಿಸ್ತೇನೆ. ಚಂದ್ರಶೇಖರ್ ಅವರು 24ನೇ ತಾರೀಕು ಒಬ್ಬ ದಲಿತನಾಗಿರ್ತಕ್ಕ ಚಂದ್ರಶೇಖರ್ ಏನಾದರೂ ಪ್ರಾಣ ಆತ್ಮಹತ್ಯೆ ಮಾಡ್ಕೊಳ್ದಲೇ ಹೋಗಿದ್ರೆ ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ, ಅವ್ರ ಕುಟುಂಬಕ್ಕೆ ಎಲ್ಲ ಸೌಲಭ್ಯ ಸಿಗಲಿ, ಅವರು ಖುದ್ದಾಗಿ ತನ್ನ ಆತ್ಮಾರ್ಪಣೆ ಮಾಡಿಕೊಂಡು ಈ 187 ಕೋಟಿ ಹಗರಣ ಆಗಿದೆ ಈ ಕಾಂಗ್ರೆಸ್ ಸರ್ಕಾರದಲ್ಲಿ ಅಂತ ಹೇಳೋವರೆಗೂ ಕೂಡ ಯಾವ ಮಂತ್ರಿಯ ಗೊತ್ತಿರಲಿಲ್ಲ, ಐಷಾರಾಮಿ ಕಾರ್ಗಳು ತೊಗೊಂಡೋಗಿ ಗೊತ್ತಿರಲಿಲ್ಲ, ಭೂಮಿ ತೊಗೊಂಡೋಗಿ ಗೊತ್ತಿರಲಿಲ್ಲ, ಇದು ಹಣ ಟ್ರಾನ್ಸ್ಫರ್ ಆದ ಗೊತ್ತಿಲ್ಲ, ಬಾರು ರೆಸ್ಟೋರೆಂಟು ರಿಯಲ್ ಎಸ್ಟೇಟ್ ಇವರಿಗೆಲ್ಲ ಮೂಲಕ 18 ಫೇಕ್ ಅಕೌಂಟ್ ಮೂಲಕ ಟ್ರಾನ್ಸ್ಫರ್ ಮಾಡಿ ಅವ್ರು ಏನಿವತ್ತು ಸ್ಟೇಟ್ಮೆಂಟ್ ಇಡಿ ಅವರು ಫೈಲ್ ಮಾಡಿದ್ದಾರೆ ಅದನ್ನು ಹೇಳಿದ್ದಾರೆ. ನೀವೇನಾದರೂ ನನ್ನ ಹೆಸರು ಹೇಳಿದ್ರೆ ನಾನು ಮುಳುಗೋಗ್ತೀನಿ, ನಾನು ಇದ್ರೆ ನಿಮ್ಮನ್ನೆಲ್ಲರನ್ನು ಕಾಪಾಡ್ತೀನಿ ಅನ್ನೋ ಒಂದು ಮಾತನ್ನು ಹೇಳಿದ್ದಾರೆ. ಇಷ್ಟೇ ಅಲ್ಲ, ಇದಲ್ದಲೇ ಯಾವ ದಲಿತರ ಅಭಿವೃದ್ಧಿಗಾಗಿ ಇಟ್ಟಿದ್ದಂಥ ಹಣವನ್ನು 187 ಕೋಟಿ ರೂಪಾಯಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಕೌಂಟ್ ಇರೋದು ವಸಂತನಗರದಲ್ಲಿ, ಆರ್ಥಿಕ ಇಲಾಖೆ ಅದನ್ನು MG ರೋಡ್ಗೆ ಕೊಡ್ತಾರೆ. ಯಾರ ಅಣತಿಯ ಮೇರೆಗೆ, ಯಾರ ಒಂದು ಮೌಖಿಕ ಆದೇಶದ ಮೇಲೆ ಕೊಟ್ಟಿದ್ದಾರೆ, ಯಾರು ಈ ಹಣಕಾಸು ಸಚಿವ ಉಸ್ತುವಾರಿಯಾಗಿದ್ದಾರೆ, ಈ ಕರ್ನಾಟಕದ ಮುಖ್ಯಮಂತ್ರಿಗಳು ಹಣಕಾಸು ಸಚಿವರು, ಅವರು ಇದು ನೈತಿಕ ಹೊಣೆಯನ್ನು ತಗೊಳ್ಬೇಕು. ಅವರು ನೈತಿಕ ತಗೊಂಡು ಅವ್ರ ಮೊದಲು ರಾಜೀನಾಮೆ ಕೊಡಬೇಕು. ಕಾರಣ ಏನಂದ್ರೆ, ಮೈಸೂರಿನಲ್ಲಿ ಏನಾಗಿದೆ, 4,000 ಕೋಟಿ ರೂಪಾಯಿ ದಲಿತರ ಪ್ರಾಪರ್ಟಿ ಇದು ಮಾಡಿ ಅವರು 55 ಸೈಟ್ ತಗೊಂಡು ಹಳೆ ಕೇಸರಿಯಲ್ಲಿ ಇರ್ತಕ್ಕಂಥ ವಿಲೇಜ್ಗೆ ವಿಜಯನಗರದಲ್ಲಿ ಡೆವಲಪ್ ಆಗಿರ್ತಕ್ಕಂತ 62 ಕೋಟಿ ರೂಪಾಯಿ ಪ್ರಾಪರ್ಟಿನ ಕ್ಲೈಮ್ ಮಾಡ್ತಾರೆ. ಅಷ್ಟೇ ಅಲ್ಲ, ವಿನಯ ಕುಲಕರ್ಣಿಯವರು ನೀರು ಮತ್ತು ಸರಬರಾಜು ಇಲಾಖೆಯವರು ಅವರೇನೊಂದು ಬಾಂಬ್ ಹಾಕಿದ್ದಾರೆ ಅಂತಂದ್ರೆ, ಈಗ ಏನು ವಾಲ್ಮೀಕಿ ನಿಗಮದಲ್ಲಿ ಆಗಿದೆ ಹಗರಣ, ಅದಕ್ಕಿಂತ ದೊಡ್ಡ ಹಗರಣವನ್ನು ನಾನು ಮಾಡ್ತೀನಿ ಅಂತ ಹೇಳಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.